ನಾವು ಏನೇ ಅದೃಷ್ಟ ಇನ್ಫ್ಲುಯೆನ್ಸ್ ಅಂತ ಮಾತನಾಡಿದರೂ ಕೊನೆಗೆ ನಮ್ಮನ್ನು ಗೆಲ್ಲಿಸುವುದು ನಮ್ಮ ಪರಿಶ್ರಮ ನಮ್ಮ ಶ್ರದ್ಧೆ ನಾವು ಕಾಣುವಂತಹ ಕನಸು ಇರುವೆ ಗೂಡು ಕಟ್ಟುವಂತಹ ಕನಸು ಕಾಣುತ್ತೆ ಸಿಂಹ ಕಾಡನ್ನು ಆಳುವ ಕನಸು ಕಾಣುತ್ತೆ ಸಾಮಾನ್ಯರ ಅಸಾಮಾನ್ಯ ಕನಸು ಸಂಭವಗಳನ್ನು ಮೀರಿ ಅಸಂಭವ ನಂಬಿಕೆ ಭರ್ಜರಿ ಪರಿಶ್ರಮದಿಂದಲೇ ಭಾರೀ ಸಾಧನೆ ಸಾಧ್ಯ ಅಂತಹ ಅಸಾಮಾನ್ಯ ಕನಸನ್ನು ಕಂಡು ಆ ಕನಸಿಗಾಗಿ ಹೋರಾಡಿ ಕಷ್ಟಪಟ್ಟು ಜೀವನವನ್ನು ಗೆದ್ದಿರುವಂತಹ ಸಾಮಾನ್ಯರಲ್ಲಿ ಒಬ್ಬರಾದವರ ಸಾಧನೆಯನ್ನು ಸಂಭ್ರಮಿಸುವಂತಹ ಸಮಯವಿದು ಕಾಲಕ್ಕೆ ಕಾಯುತ್ತಾ ಸೋಲು ಇಲ್ಲ ಗೆಲುವು ಇಲ್ಲ ಸಾಧಾರಣ ಜೀವನಕ್ಕೆ ಶರಣಾಗದೆ ಸಾಧನೆಯ ಮಜಲುಗಳಿಗೆ ಪ್ರಯತ್ನ ಪಡುವುದು ಎಷ್ಟೋ ಮೇಲು ಯಶಸ್ಸಿನ ಮೆಟ್ಟಿಲುಗಳನ್ನು ಅಷ್ಟು ಸುಲಭವಾಗಿ ಹತ್ತಲು ಸಾಧ್ಯವಿಲ್ಲ ಬದಲಾಗಿ ಅವು ಸಿಗುವುದೂ ಇಲ್ಲ ಆದರೆ ಗೆಲ್ಲಬೇಕು ಅಂತ ತೀರ್ಮಾನ ಮಾಡುವವನು ಆ ಮೆಟ್ಟಿಲುಗಳನ್ನು ತಾನೇ ಸೃಷ್ಟಿ ಮಾಡುತ್ತಾನೆ ಸಾಧಾರಣ ಜೀವನವನ್ನು ಅಸಾಧಾರಣ ಮಾಡಿಕೊಂಡಿರುವಂತಹ ಒಂದು ರೋಚಕ ಕತೆ ಇಂದು ನಿಮ್ಮ ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಆಲದಂಗಡಿ ಎಂಬ ಒಂದು ಗ್ರಾಮದಲ್ಲಿ ಲೇಟ್ ಆಂಟನಿ ಪಾಯ್ಸ್ ಮತ್ತು ಲೇಟ್ ಪೌಲಿನ್ ಮೋನಿಸ್ ದಂಪತಿಗೆ ಎಂಟನೆಯ ಮಗನಾಗಿ 1946 ಇಸವಿ ಮಾರ್ಚ್ 25 ಆಂಜಲೋ ಪಾಯ್ಸ್ ರವರ ಜನನವಾಗುತ್ತೆ ಈ ದಂಪತಿಗೆ ಒಟ್ಟು 12 ಜನ ಮಕ್ಕಳು ಅವರಲ್ಲಿ ಎಂಟನೆಯ ಮಗ ವಂದನೀಯ ಫಾದರ್ ಆಂಜಲೋ ಪಾಯ್ಸ್ ಇವರು ಪ್ರಾಥಮಿಕ ಶಿಕ್ಷಣವನ್ನು ಇನ್ಫ್ಯಾಂಟ್ ಮೇರಿ ಪ್ರಾಥಮಿಕ ಶಾಲೆ ನಾಲ್ಕೂರು ಎಂಬ ಗ್ರಾಮದಲ್ಲಿ ಪೂರ್ಣಗೊಳಿಸುತ್ತಾರೆ ಸುಮಾರು 4 ಕಿಲೋಮೀಟರ್ಗಳಷ್ಟು ಕಾಲ್ನಡಿಗೆಯಲ್ಲಿಯೇ ಶಾಲೆಗೆ ಹೋಗಿ ಬರಬೇಕಾಗಿತ್ತು ನಂತರ ಮುಂದಿನ ವಿದ್ಯಾಭ್ಯಾಸ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ವಿದ್ಯೋದಯ ಸರ್ಕಾರಿ ಪ್ರೌಢಶಾಲೆ ವೇಣೂರು ಎಂಬ ಊರಿನಲ್ಲಿ ತಮ್ಮ ಪ್ರೌಢಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸುತ್ತಾರೆ ಇನ್ನು ಕುಟುಂಬವನ್ನು ನೋಡುವುದಾದರೆ ಕುಟುಂಬ ಬಹಳ ದೊಡ್ಡ ಕುಟುಂಬ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಒಂದೇ ಮನೆಯಲ್ಲಿ ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿದ್ದರು ತಂದೆ ತಾಯಿ ಇಬ್ಬರು ಕೂಲಿ ಕೆಲಸ ಮಾಡಿ ತಮ್ಮ ಇಡೀ ಕುಟುಂಬವನ್ನು ಸಾಕುತ್ತಿದ್ದರು ಕಿತ್ತು ತಿನ್ನುವಂತಹ ಬಡತನ ಬೆಳಗಿನ ನಾಷ್ಟ ತಿಂಡಿ ಅನ್ನುವಂತಹ ಪರಿಕಲ್ಪನೆಯೇ ಇಲ್ಲ ಅಂದಿನ ದಿನಗಳಲ್ಲಿ ಒಂದು ಹೊತ್ತು ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ಎಷ್ಟೋ ಬಾರಿ ಹಸಿವಿನಿಂದಲೇ ದಿನಗಳನ್ನು ಕಳೆದ ಕಾಲವದು ತೋಟದಲ್ಲಿ ಸಿಗುವಂತಹ ತೆಂಗಿನಕಾಯಿ ಗೆಣಸು ಬಾಳೆ ಮುಂತಾದ ಆಹಾರ ಪದಾರ್ಥಗಳನ್ನು ತಿಂದು ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದರು ಅಪರೂಪಕ್ಕೆ ಅಕ್ಕಿಯ ಗಂಜಿಯನ್ನು ಮಾಡಿ ತಿನ್ನುತ್ತಿದ್ದರು ಆಲದಂಗಡಿ ಎನ್ನುವ ಒಂದು ಗ್ರಾಮ ಬಹಳ ಸುಂದರವಾದ ಹಚ್ಚ ಹಸಿರಿನಿಂದ ಕೂಡಿದ ಬೆಟ್ಟ ಗುಡ್ಡಗಳಿಂದ ಕೂಡಿದ ಮಲೆನಾಡು ಪ್ರದೇಶ ಗ್ರಾಮವು ಸುಮಾರು 2ರಿಂದ 3 ನದಿಗಳಿಂದ ಸುತ್ತುವರೆದ ಕಾಡು ಪ್ರದೇಶ ಹುಲಿ ಚಿರತೆ ಮುಂತಾದ ಕಾಡು ಪ್ರಾಣಿಗಳು ಸರ್ವೇ ಸಾಮಾನ್ಯ ಇನ್ನು ಮನೆಯ ಮುಂದೆ ಒಂದು ದೊಡ್ಡ ಗುಡ್ಡ ಪ್ರದೇಶ ಆ ಬೆಟ್ಟದ ಮೇಲಿನಿಂದ ಜರಿಯ ರೀತಿ ನೀರು ಹರಿದು ಮನೆಯ ಪಕ್ಕದಲ್ಲಿನ ತೋಟಕ್ಕೆ ಹರಿಯುವಂತಹ ಸುಂದರ ತಾಣ ಇನ್ನು ಅಂದಿನ ಕಾಲದಲ್ಲಿ ಮೂಲಭೂತ ಸೌಕರ್ಯಗಳು ಇರುತ್ತಿರಲಿಲ್ಲ ಸರಿಯಾದ ರಸ್ತೆ ಮಾರ್ಗ ಇರುತ್ತಿರಲಿಲ್ಲ ವಿದ್ಯುತ್ ವ್ಯವಸ್ಥೆ ಇರುತ್ತಿರಲಿಲ್ಲ ಶಾಲೆಗೆ ಹೋಗಬೇಕಾದರೆ ಕಾಲುದಾರಿಯಲ್ಲಿಯೇ ಕಿಲೋಮೀಟರ್ಗಳಷ್ಟು ನಡೆದು ದೋಣಿಯಲ್ಲಿ ನದಿಯನ್ನು ದಾಟಿ ಹೋಗುತ್ತಿದ್ದರು ಇನ್ನು ಮಳೆಗಾಲದಲ್ಲಿ ವಿಪರೀತ ಮಳೆ ಆಗ ನದಿಯಲ್ಲಿ ದೋಣಿಯನ್ನು ಸಾಗಿಸುತ್ತಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಎಷ್ಟೋ ಬಾರಿ ಶಾಲೆಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಕೆಲವೊಂದು ಬಾರಿ ಶಾಲೆಗೆ ಹೋಗಿ ವಾಪಸ್ಸು ಬರುವಾಗ ಮಳೆ ಬಂದರೆ ದೋಣಿ ಇರುತ್ತಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಎಷ್ಟೋ ಬಾರಿ ಅಲ್ಲಿಯೇ ಉಳಿದುಕೊಂಡಂತಹ ದಿನಗಳಿದ್ದವು ಏನೇ ಕಷ್ಟದ ಜೀವನ ಇದ್ದರೂ ಬಡತನ ಎಷ್ಟೇ ಕಾಡುತ್ತಿದ್ದರೂ ಮನೆಯಲ್ಲಿನ ಕುಟುಂಬ ಪ್ರಾರ್ಥನೆ ತಪ್ಪಿಸುತ್ತಿರಲಿಲ್ಲ ತಂದೆ ತಾಯಿಗಳು ಕುಟುಂಬದ ಎಲ್ಲ ಸದಸ್ಯರು ಸಾಯಂಕಾಲದ ಪ್ರಾರ್ಥನೆಯಲ್ಲಿ ಭಕ್ತಿ ವಿಶ್ವಾಸದಿಂದ ಕಟ್ಟುನಿಟ್ಟಾಗಿ ಪ್ರಾರ್ಥಿಸುತ್ತಿದ್ದರು ಇನ್ನು ಭಾನುವಾರಗಳಲ್ಲಿ ಬಲಿಪೂಜೆಯನ್ನು ಎಂದಿಗೂ ತಪ್ಪಿಸುತ್ತಿರಲಿಲ್ಲ ಮನೆಯಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ದೇವಾಲಯ ಇತ್ತು ದೇವಾಲಯದಲ್ಲಿ ತಂದೆಯವರು ಉಪದೇಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು ಇಡೀ ಕುಟುಂಬದೊಂದಿಗೆ ಭಾನುವಾರಗಳಲ್ಲಿ ಪೂರ್ಣ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಭಾಗವಹಿಸುತ್ತಿದ್ದರು
ಆ ಕಾಲದಲ್ಲಿ ಬಲಿಪೂಜೆಯು ಲ್ಯಾಟಿನ್ ಭಾಷೆಯಲ್ಲಿ ಚಾಲ್ತಿಯಲ್ಲಿತ್ತು. ಪೂಜೆಯಲ್ಲಿನ ಹಾಡುಗಳು, ಪ್ರಾರ್ಥನೆ ಎಲ್ಲವೂ ಆಂಜಲೋ ಪಾಯಸ್ ರವರಿಗೆ ಪ್ರೇರಣೆಯಾಗಿ ಗುರುಗಳಾಗಬೇಕೆಂಬ ಆಸೆಯು ಚಿಗುರುಡೆಯಿತು. ಪ್ರೌಢ ಶಿಕ್ಷಣವನ್ನು ಮುಗಿಸಿದ ನಂತರ ಮುಂದೇನು ಅನ್ನುವಂತಹ ಸಂದರ್ಭದಲ್ಲಿ ಒಂದು ಕೊಂಕಣಿ ವಾರ್ತಾಪತ್ರಿಕೆಯಲ್ಲಿ ಮೈಸೂರು ಧರ್ಮಕ್ಷೇತ್ರದಿಂದ ಗುರುಗಳಾಗಲು ಇಚ್ಛಿಸುವ ಅಭ್ಯರ್ಥಿಗಳಿಗೆ ಆಹ್ವಾನವಿರುವಂತಹ ಒಂದು ಪ್ರಕಟಣೆಯನ್ನು ನೋಡಿದ ಆಂಜಲೋ ಪಾಯಸ್ ರವರು ತಕ್ಷಣ ಮೈಸೂರು ಧರ್ಮಾಧ್ಯಕ್ಷರಿಗೆ ಪತ್ರವನ್ನು ಬರೆಯುತ್ತಾರೆ. ಅನಂತರ ಬರೆದ ಪತ್ರಕ್ಕೆ ಅಂದಿನ ಮೈಸೂರು ಧರ್ಮಾಧ್ಯಕ್ಷರಾದ ಪೂಜ್ಯ ಮತಿಯಾಸ್ ಫರ್ನಾಂಡಿಸ್ ರವರು ಮರುಪತ್ರವನ್ನು ಬರೆಯುವ ಮುಖಾಂತರ ಆಂಜಲೋ ಪಾಯಸ್ ರವರ ಪಯಣ ಮೈಸೂರಿಗೆ ಸಾಗುತ್ತದೆ. 1965 ಮೈಸೂರಿನ ಸೆಂಟ್ ಮೇರಿಸ್ ಮೈನರ್ ಸೆಮಿನರಿಯಲ್ಲಿ ಸೇರಿಕೊಂಡು ಮುಂದಿನ ವಿದ್ಯಾಭ್ಯಾಸವನ್ನು ಸೆಂಟ್ ಫಿಲೋಮಿನಾಸ್ ಕಾಲೇಜ್ನಲ್ಲಿ ಪೂರ್ಣಗೊಳಿಸುತ್ತಾರೆ. ಅನಂತರ ಬೆಂಗಳೂರಿನ ಸೆಂಟ್ ಪೀಟರ್ಸ್ ಮೇಜರ್ ಸೆಮಿನರಿಯಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸುತ್ತಾರೆ. 1974 ಅಕ್ಟೋಬರ್ 24 ದಕ್ಷಿಣ ಕನ್ನಡ ಜಿಲ್ಲೆಯ ಕಿನ್ನಿಗೊಳ್ಳಿ ಎಂಬ ಊರಿನಲ್ಲಿ ಅಂದಿನ ಮಂಗಳೂರು ಧರ್ಮಾಧ್ಯಕ್ಷರಿಂದ ಯಾಜಕ ದೀಕ್ಷೆಯನ್ನು ಸ್ವೀಕರಿಸಿ ಯಾಜಕ ಜೀವನವನ್ನು ಆರಂಭಿಸುತ್ತಾರೆ. ಒಪ್ಪಿಸಲಾಗುವ ನನ್ನಯ ಜೀವವಿದು, ನಿಮಗಾಗಿ ಒಪ್ಪಿಸಲಾಗುವ ನನ್ನಯ ಬದುಕಿನ ಕಾವ್ಯವಿದು, ನಿಮಗಾಗಿ ಒಪ್ಪಿಸಲಾಗುವ ನನ್ನಯ ಜೀವವಿದು, ನಿಮಗಾಗಿ ಒಪ್ಪಿಸಲಾಗುವ ನನ್ನಯ ಬದುಕಿನ ಕಾವ್ಯ. ಯಾಜಕರಾಗಿ ಮೊದಲ ಬಾರಿಗೆ 1974 ಹುಣಸೂರಿನ ಸಂತ ಫ್ರಾನ್ಸಿಸ್ ಝೇವಿಯರ್ ಧರ್ಮ ಕೇಂದ್ರದ ಸಹಾಯಕ ಗುರುಗಳಾಗಿ 1 ಕಾರ್ಯನಿರ್ವಹಿಸುತ್ತಾರೆ. ನಂತರ ಶಾಂತಿಪುರದ ಸಂತ ಯಾಗಪ್ಪರ ಧರ್ಮ ಕೇಂದ್ರದಲ್ಲಿ 9 ಸೇವೆ ಸಲ್ಲಿಸಿರುತ್ತಾರೆ. ಅನಂತರ ಅಲ್ಲಿಂದ ಪಿಜಿ ಪಾಳ್ಯದ ಸಂತ ಜೋಸೇಫರ ದೇವಾಲಯದಲ್ಲಿ 1975 ಸತತ 11 ಕಾಲ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ನಿರತರಾಗಿದ್ದರು. ಅಲ್ಲಿನ ದೇವಾಲಯದ ಕಟ್ಟಡ ನಿರ್ಮಾಣಕ್ಕಾಗಿ ಸಾಕಷ್ಟು ಶ್ರಮಿಸಿ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಧರ್ಮ ಕೇಂದ್ರಕ್ಕೆ ಸೇರಿದ ಜಮೀನಿನಲ್ಲಿ ವಂದನೀಯ ಫಾದರ್ ಆಂಜಲೋ ಪಾಯಸ್ ರವರು ವ್ಯವಸಾಯ ಕಾರ್ಯದಲ್ಲಿ ಪ್ರತಿನಿತ್ಯ ತೊಡಗುತ್ತಿದ್ದರು. ರಾಗಿ, ಜೋಳ, ಭತ್ತ, ತರಕಾರಿಗಳು, ಕನಕಾಂಬರ ಹೂಗಳು ಮುಂತಾದ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಜೊತೆಗೆ ರೇಷ್ಮೆ ಕೃಷಿಯನ್ನು ಸಹ ಮಾಡುತ್ತಿದ್ದರು. ಇದರೊಂದಿಗೆ ಆಧ್ಯಾತ್ಮಿಕ ವಿಷಯದಲ್ಲಿಯೂ ಹೆಚ್ಚಿನ ಕಾಳಜಿಯನ್ನು ವಹಿಸುತ್ತಿದ್ದರು. ಇದರ ಪ್ರತಿಫಲವಾಗಿ ಸಾಕಷ್ಟು ಮಕ್ಕಳನ್ನು ಗುರುಮಠಕ್ಕೆ ಸೇರ್ಪಡೆಯಾಗಲು ಅವರ ವಿದ್ಯಾಭ್ಯಾಸಕ್ಕಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ಅನಂತರ 1986 ಯೇಸುವಿನ ಪವಿತ್ರ ಹೃದಯದ ದೇವಾಲಯ ನಾಗನಹಳ್ಳಿಯ ಧರ್ಮ ಕೇಂದ್ರದ ಗುರುಗಳಾಗಿ ಅಧಿಕಾರವನ್ನು ಸ್ವೀಕರಿಸುತ್ತಾರೆ. ಆಗಿನ ಕಾಲದಲ್ಲಿ ನಾಗನಹಳ್ಳಿಯೊಂದಿಗೆ HD ಕೋಟೆ ಮತ್ತು ಬೀಚನಹಳ್ಳಿಯಲ್ಲಿನ ಧರ್ಮ ಕೇಂದ್ರಗಳ ನಿರ್ವಹಣೆಯನ್ನು ಸಹ ಮಾಡುತ್ತಿದ್ದರು. ನಾಗನಹಳ್ಳಿಯ ಸೇಕ್ರೆಟ್ ಹಾರ್ಟ್ ಹೈಸ್ಕೂಲ್ ಮತ್ತು HD ಕೋಟೆಯ ಸೆಂಟ್ ಮೇರಿಸ್ ಹೈಸ್ಕೂಲ್ಗಳನ್ನು ಇವರು ಪ್ರಾರಂಭಿಸಿದ್ದಾರೆ. ಇದರೊಂದಿಗೆ ಸುಮಾರು 50 ತೆಂಗಿನ ತೋಟವನ್ನು ನಿರ್ವಹಣೆ ಮಾಡುತ್ತಿದ್ದರು. ಅದರಲ್ಲಿ ಜೋಳ ಹಾಗೂ ಮುಂತಾದ ತರಕಾರಿಗಳನ್ನು ಬೆಳೆಯುತ್ತಿದ್ದರು. ವಿಶೇಷವಾಗಿ ಈ ಧರ್ಮ ಕೇಂದ್ರದಿಂದ ವಂದನೀಯ ಫಾದರ್ ಆಂಜಲೋ ಪಾಯಸ್ ರವರ ಕಾಲದಲ್ಲಿ ಸುಮಾರು 35 ಹೆಚ್ಚು ಮಂದಿ ಗುರುಗಳಾಗಲು ಗುರುಮಠಕ್ಕೆ ಸೇರಿ ಗುರುಗಳಾಗಿದ್ದಾರೆ.
ಮತ್ತು 40ಕ್ಕೂ ಹೆಚ್ಚು ಮಂದಿ ಕನ್ಯಾಸ್ತ್ರೀಯರಾಗಿದ್ದಾರೆ ಮತ್ತು ಅಲ್ಲಿನ ಗಂಟೆ ಗೋಪುರವೂ ಸಹ ಇವರ ಕಾಲದಲ್ಲಿಯೇ ನಿರ್ಮಾಣವಾಗಿತ್ತು. ಸುಮಾರು 9 ವರ್ಷಗಳ ಸೇವೆಯ ನಂತರ 1995ನೆಯ ಇಸವಿ ಜುಲೈ 23ರಂದು ಜಂಬನಹಳ್ಳಿಯ ಸಂತ ವನಚಿನ್ನಪ್ಪರ ದೇವಾಲಯದ ವಿಚಾರಣೆಯ ಗುರುಗಳಾಗಿ ಅಧಿಕಾರ ವಹಿಸಿಕೊಳ್ಳುತ್ತಾರೆ. ಅಲ್ಲಿಯೂ ಸಹ ಸುಮ್ಮನಿರದೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ನಿರತರಾದ ಗುರುಗಳು ಸುಮಾರು 40 ಎಕರೆ ಜಮೀನಿನಲ್ಲಿ ಕಬ್ಬು, ಜೋಳ, ಭತ್ತ, ರಾಗಿ, ಹರಿಶಿನ ಮುಂತಾದ ಬೆಳೆಗಳನ್ನು ಬೆಳೆಯುವಲ್ಲಿ ಯಶಸ್ವಿಯಾದರು. ಆ ಪ್ರದೇಶದಲ್ಲಿ ಹೆಚ್ಚಾಗಿ ಕಬ್ಬು ಬೆಳೆಯುತ್ತಿದ್ದುದರಿಂದ ಸಾಕಷ್ಟು ಜನರಿಗೆ ಆಲೆಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಇವರ ಕಾಲದಲ್ಲಿ ಸುಮಾರು 2 ಗುರುಗಳು ಮತ್ತು 4 ಮಂದಿ ಕನ್ಯಾಸ್ತ್ರೀಯರು ಆಗಿದ್ದಾರೆ. ಅಲ್ಲಿನ 2 ವರ್ಷಗಳ ಸೇವೆಯ ನಂತರ ವಿರಾಜಪೇಟೆಯ ಸಂತ ಅನ್ನಮ್ಮರ ದೇವಾಲಯದ ಧರ್ಮಗುರುಗಳಾಗಿ ಅಧಿಕಾರವನ್ನು ವಹಿಸಿಕೊಳ್ಳುತ್ತಾರೆ. ಅಲ್ಲಿಯೂ ಸಹ ಮುಂದುವರೆದ ಅವರ ಸೇವೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅಲ್ಲಿನ PUC ಕಾಲೇಜು ಕಟ್ಟಡ ನಿರ್ಮಾಣ ಮತ್ತು ಒಂದು ಫಂಕ್ಷನ್ ಹಾಲ್ ಅನ್ನು ಸಹ ನಿರ್ಮಿಸಿದ್ದಾರೆ. ಸುಮಾರು 50 ಎಕರೆ ಗದ್ದೆಯಲ್ಲಿ ಭತ್ತವನ್ನು ಬೆಳೆಯುತ್ತಿದ್ದರು. ಇನ್ನು 50 ಎಕರೆ ಕಾಫಿ ಎಸ್ಟೇಟ್ನಲ್ಲಿ ಸಾಕಷ್ಟು ಸಿಲ್ವರ್ ಮರಗಳನ್ನು ಬೆಳೆಸಿದ್ದಾರೆ ಹಾಗೂ ಮೆಣಸಿನ ಬೆಳೆಯನ್ನು ಬೆಳೆದಿದ್ದಾರೆ. ಅಲ್ಲಿಯೂ ಸಹ ಇವರ ಕಾಲದಲ್ಲಿ ಸುಮಾರು 2-3 ಮಂದಿ ಗುರುಗಳಾಗಿದ್ದಾರೆ ಹಾಗೂ ಕೆಲವು ಕನ್ಯಾಸ್ತ್ರೀಯರಾಗಿದ್ದಾರೆ. ಅಲ್ಲಿನ ಸುಮಾರು 7 ವರ್ಷಗಳ ಸೇವೆಯ ನಂತರ ಕೂಡಿಗೆಯ ಪವಿತ್ರ ಕುಟುಂಬದ ದೇವಾಲಯಕ್ಕೆ ವರ್ಗಾವಣೆಗೊಳ್ಳುತ್ತಾರೆ. ಕೂಡಿಗೆಯ ಪವಿತ್ರ ಕುಟುಂಬದ ದೇವಾಲಯದ ಧರ್ಮಗುರುಗಳಾಗಿ 2004ನೆಯ ಇಸವಿ ಜೂನ್ 6ನೆಯ ತಾರೀಕಿನಂದು ಅಧಿಕಾರವನ್ನು ಸ್ವೀಕರಿಸುತ್ತಾರೆ. ಒಂದು ಚಿಕ್ಕ ಧರ್ಮ ಕೇಂದ್ರವಾದರೂ ಅಲ್ಲಿಯೂ ಸಹ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ದೇವಾಲಯಕ್ಕೆ ಸೇರಿದ ಸ್ವಲ್ಪ ಜಾಗದಲ್ಲಿ ಸುಮಾರು 100 ಸಿಲ್ವರ್ ಮರಗಳನ್ನು ಬೆಳೆಸಿದ್ದಾರೆ. ಇದರೊಂದಿಗೆ ಮೆಣಸನ್ನು ಸಹ ಬೆಳೆಸಿದ್ದಾರೆ. ಇನ್ನು ಅಲ್ಲಿಗೆ ಅರ್ಸುಲೇನ್ ಫ್ರಾನ್ಸಿಸ್ಕನ್ ಸಭೆಯ ಕನ್ಯಾಸ್ತ್ರೀಯರನ್ನು ಕರೆತರಲು ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಇದರೊಂದಿಗೆ ಅಲ್ಲಿ PUCವರೆಗಿನ ಶಿಕ್ಷಣಕ್ಕಾಗಿ ಸೌಲಭ್ಯವನ್ನು ಒದಗಿಸಿದ್ದಾರೆ. ಅವರ ಕಾಲದಲ್ಲಿ ಆ ಧರ್ಮ ಕೇಂದ್ರದಿಂದ 1 ಗುರುಗಳಾಗಿದ್ದಾರೆ. ಅಲ್ಲಿನ 5 ವರ್ಷಗಳ ಸೇವೆಯ ನಂತರ 2009ನೆಯ ಇಸವಿ ಜುಲೈ 25ನೆಯ ತಾರೀಕಿನಂದು ಸೋಮವಾರಪೇಟೆಯ ಜಯವೀರ ಮಾತೆ ಧರ್ಮ ಕೇಂದ್ರದ ಗುರುಗಳಾಗಿ ಅಧಿಕಾರವನ್ನು ವಹಿಸಿಕೊಳ್ಳುತ್ತಾರೆ. ಸುಮಾರು 2 ವರ್ಷಗಳ ಕಾಲದ ಸೇವೆಯಲ್ಲಿ ಅಲ್ಲಿನ ಡಿಗ್ರಿ ಕಾಲೇಜು ಕಟ್ಟಡ ನಿರ್ಮಾಣಕ್ಕಾಗಿ ಶ್ರಮ ವಹಿಸಿರುತ್ತಾರೆ ಹಾಗೂ 3 ಎಕರೆ ಕಾಫಿ ತೋಟದ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ಮಾಡಿರುತ್ತಾರೆ. ಅಲ್ಲಿಯೂ ಸಹ ಸುಮಾರು 2-3 ಮಂದಿ ಗುರುಗಳಾಗಿದ್ದಾರೆ. ನಂತರ 2011ನೆಯ ಇಸವಿ ಜುಲೈ 19ರಂದು ಮರಡಿಯೂರಿನ ಪವಿತ್ರ ಶಿಲುಬೆಯ ದೇವಾಲಯದ ಗುರುಗಳಾಗಿ ಸೇವೆಯನ್ನು ಆರಂಭಿಸುತ್ತಾರೆ. ಅಲ್ಲಿಯೂ ಸಹ ಮುಂದುವರೆದ ಅವರ ಅಭಿವೃದ್ಧಿ ಕಾರ್ಯವು ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತದೆ. ದೇವಾಲಯಕ್ಕೆ ಸೇರಿದ ಸುಮಾರು 6 ಎಕರೆ ಜಾಗವು ಬರಡು ಭೂಮಿಯಾಗಿ ನೀರಿಲ್ಲದೆ ಒಣಗಿ ಹೋಗಿತ್ತು. ಅಲ್ಲಿಗೆ ಬಂದ ಗುರುಗಳು ಸುಮಾರು 4 ಕೊಳವೆ ಬಾವಿಗಳನ್ನು ಕೊರೆಸಿದ್ದಾರೆ. ಅದರಲ್ಲಿ ಒಳ್ಳೆಯ ನೀರು ಲಭ್ಯವಾದಾಗ ಸುಮಾರು 1000 ಸಿಲ್ವರ್ ಮರಗಳನ್ನು ಬೆಳೆಸಿದ್ದಾರೆ ಹಾಗೂ ಶುಂಠಿ, ಜೋಳ ಮುಂತಾದ ಬೆಳೆಗಳನ್ನು ಸಹ ಬೆಳೆಯುತ್ತಿದ್ದರು. ಇದರೊಂದಿಗೆ ಹಳೆಯ ದೇವಾಲಯದ ಕಟ್ಟಡವಾದ್ದರಿಂದ ಅಲ್ಲಿಯ ದೇವಾಲಯವನ್ನು ನಿರ್ಮಿಸಲು ಸರ್ಕಾರದಿಂದ ಸುಮಾರು 10 ಲಕ್ಷ ಅನುದಾನಕ್ಕಾಗಿ ಪತ್ರ ವ್ಯವಹಾರ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಿ ಹಣವನ್ನು ಪಡೆದುಕೊಟ್ಟಿರುತ್ತಾರೆ. ಇನ್ನು ಅಲ್ಲಿ ಅವರ ಕಾಲದಲ್ಲಿ ಸುಮಾರು 3 ಮಂದಿ ಗುರುಗಳಾಗಿರುತ್ತಾರೆ. ತದನಂತರ ಸುಮಾರು 6 ವರ್ಷಗಳ ಸೇವೆಯ ನಂತರ ನಮ್ಮ ರತ್ನಾಪುರಿಯ ಆರೋಗ್ಯ ಮಾತೆಯ ದೇವಾಲಯಕ್ಕೆ 2017ನೆಯ ಇಸವಿ ಜೂನ್ 20ರಂದು ಅಧಿಕಾರವನ್ನು ಸ್ವೀಕರಿಸುತ್ತಾರೆ. ಇಲ್ಲಿಯೂ ಸಹ ಮುಂದುವರೆದ ಅವರ ಅಭಿವೃದ್ಧಿ ಕಾರ್ಯಗಳು ಯಶಸ್ವಿಯಾಗಿ ಇನ್ನೂ ಹೆಚ್ಚಾಗಿ ಸಾಗುತ್ತಿದೆ. ಇಲ್ಲಿಯ ಬಡತನ, ದೇವಾಲಯಕ್ಕೆ ಆದಾಯದ ಕೊರತೆ ಹಾಗೂ ಬೀಳುವಂತಿದ್ದಂತಹ ದೇವಾಲಯ ಎಲ್ಲವನ್ನು ನೋಡಿ ಸುಮ್ಮನಿರದ ಗುರುಗಳು ದೇವಾಲಯದ ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮವಹಿಸಿದ್ದಾರೆ.
ದೇವಾಲಯದ ನವೀಕರಣಕ್ಕಾಗಿ ಸರ್ಕಾರದಿಂದ ದೊರಕುವ ಅನುದಾನವನ್ನು ಪಡೆದು ಹೊಸ ದೇವಾಲಯವನ್ನು ಅಚ್ಚುಕಟ್ಟಾಗಿ ಸುಂದರವಾಗಿ ನಿರ್ಮಿಸಿದ್ದಾರೆ. ಕ್ರೈಸ್ತ ಸಮುದಾಯಕ್ಕೆ ಸೇರಿದ ಸ್ಮಶಾನದ ಜಾಗವನ್ನು ಭದ್ರಪಡಿಸಿ ಸುತ್ತಲೂ ತಡೆಗೋಡೆ ನಿರ್ಮಿಸಿದ್ದಾರೆ ಮತ್ತು ಅಲ್ಲಿ ಒಂದು ಪ್ರಾರ್ಥನಾ ಮಂದಿರವನ್ನು ಸಹ ನಿರ್ಮಿಸಿದ್ದಾರೆ. ಇನ್ನು ದೇವಾಲಯಕ್ಕೆ ಬೇಕಾದ ಸಂಗೀತ ಸಾಧನಗಳನ್ನು ಒದಗಿಸಿಕೊಟ್ಟಿದ್ದಾರೆ. ವಂದನೀಯ ಫಾದರ್ ಆಂಜೆಲೋ ಪಾಯಸ್ ರವರು ಈ ಹಿಂದೆ ಸೇವೆ ಸಲ್ಲಿಸಿದ ಧರ್ಮ ಕೇಂದ್ರಗಳಲ್ಲಿನ ಸಾಕಷ್ಟು ಜನರು ತಮ್ಮ ಅನಿಸಿಕೆಗಳನ್ನು ಮತ್ತು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಏನೆಂಬುದನ್ನು ನೋಡೋಣ. ಧಾರ್ಮಿಕ ವಿಚಾರದಲ್ಲಂತೂ ಅವ್ರನ್ನ ಹೇಳ್ಕೊಳ್ಳೋಕ್ಕೂ ಅಷ್ಟು ನಮಗೆ ಹೇಳ್ಕೊಳ್ಳೋಷ್ಟು ಮಾಡೋಂಥ ಕೆಲಸ ಅವ್ರು ಮಾಡಿದ್ದಾರೆ. ಒಂದು ಅಂದರೆ ಮಕ್ಕಳನ್ನ ವಿದ್ಯಾಭ್ಯಾಸ ಫಾರಿನ್ ಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಹಣ ಬರ್ತಿತ್ತು. ಯಾವ್ಯಾವ ಬಡ ಕುಟುಂಬ ಅದನ್ನ ಗುರುತಿಸಿ ಇಲ್ಲ ಯಾರ್ದು ಅವ್ರದ್ದು ಇವ್ರದ್ದು ಹೇಳಿಕೆ ತಗೊಳ್ದೆ ಅವರೇ ಮುನ್ಸರು ಈ ಕುಟುಂಬ ಚೆನ್ನಾಗಿದೆ, ಈ ಕುಟುಂಬ ಬಡ ಕುಟುಂಬ, ಇದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕು, ಈ ಮಕ್ಕಳು ಮುಂದಕ್ಕೆ ಬರಬೇಕು ಅಂತಂದ್ಬಿಟ್ಟು ಅವರೇ ನಿರ್ಧಾರ ತಗೊಂಡು ಎಷ್ಟೋ ಮಕ್ಕಳಿಗೆ ಅವರು ಅವ್ರ ಟೈಮ್ನಲ್ಲಿ ಒಂದು 40-45 ಜನ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಿ ಆ ಬರೋಂಥ ಫಂಡನ್ನು ಹಂಚಿ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡೋಕ್ಕೆ ಅವಕಾಶ ಮಾಡಿಕೊಂಡ್ರು. ಆಮೇಲೆ ನಮ್ಮಲ್ಲಿ ಸಿಮಿನರಿಗೆ ಹೋಗೋಕ್ಕೆ ಮಕ್ಕಳಿಗೆ ಚಾನ್ಸಸ್ ಸಿಗ್ತಿರ್ಲಿಲ್ಲ. ಅವರು ಮಕ್ಕಳನ್ನೆಲ್ಲ ಕರೆದು ಜ್ಞಾನೋಪದೇಶನ್ನೆಲ್ಲ ಕೊಟ್ಟು ಅವ್ರಿಗೆ ಸಿನ್ನರಿಗೆ ಹೋಗೋಂಥ ಅವಕಾಶನ ಮಾಡಿಕೊಟ್ರು. ಒಂದು ಅವ್ರ ಟೈಮ್ನಲ್ಲಿ ಒಂದು 20-25 ಜನ ಮಕ್ಕಳು ಸಿನ್ನರಿಗೆ ಹೋಗೋಂಥ ವ್ಯವಸ್ಥೆ ಮಾಡಿಕೊಟ್ರು. ಆಮೇಲೆ ಅವರು ಇಲ್ಲಿ ಬಂದಾಗ ನಾರಳ್ಳಿ ಗ್ರಾಮಕ್ಕೆ ಬಂದಾಗ ಮಳೆ ಬೆಳೆ ಸರಿಯಾಗಿ ಆಯ್ತಾ ಇರಲಿಲ್ಲ, ಜನಗಳಿಗೆ ಊಟಕ್ಕೆಲ್ಲ ತೊಂದರೆ ಆಗ್ತಿತ್ತು. ನಮ್ಮ ಧರ್ಮ ಕೇಂದ್ರದಲ್ಲಿ ಜನಗಳಿಗೆ ತೊಂದರೆ ಇದೆ ಅಂತಂದ್ಬಿಟ್ಟು ನಮ್ಮ ಅವತ್ತಿನ ಬಿಷಪ್ಪರನ್ನ ಕೇಳಿಕೊಂಡು ಅಕ್ಕಿ ಗೋಧಿ ಎಲ್ಲ ತರಿಸಿ ಕೆರೆಗಳನ್ನೆಲ್ಲ ಉಳಿದು ನನ್ನನ್ನು ಅಪಾಯಿಂಟ್ ಮಾಡಿಕೊಂಡಿದ್ದೆ ಅಂಜಿಲ ಸ್ವಾಮಿಯವರು ಇಲ್ಲಿಗೆ. ನಾನು 90 ಇಲ್ಲಿಗೆ ಬಂದೆ. ನಾನು ಮತ್ತು ನಮ್ಮ ಮಿಸ್ಟರ್ ಸಿದ್ದರು ಒಟ್ಟಿಗೆ ಬಂದಿದ್ದೆ. ಸುಮಾರು ಇಲ್ಲಿಗೆ 28 ತುಂಬಿದೆ ನಾವು ಇಲ್ಲಿಗೆ ಬಂದು. ಸೊ ಬಂದಂಥ ಸಮಯದಲ್ಲಿ ಆಂಜಿಲ ಸ್ವಾಮಿಯರೇ ಇಲ್ಲಿ 88 ಪ್ರೌಢಶಾಲೆ ಇಲ್ಲಿ ಮತ್ತು ಕೋಟೆ ಸೆಂಟ್ ಮೇರಿಸ್ ಎರಡೂ ಕೂಡ ಆಂಜಿಲ ಸ್ವಾಮಿಯರೇ ಧರ್ಮ ಮೈಸೂರು ಡಯೋಸಿಸಮ್ ಎಜುಕೇಷನಲ್ ಸೊಸೈಟಿಯ ಮುಖಾಂತರ ಈ ಒಂದೆರಡು ವಿದ್ಯಾಸಂಸ್ಥೆಗಳನ್ನು ಅವರು ಸ್ಥಾಪನೆ ಮಾಡಿದರು. ಸ್ಥಾಪನೆ ಮಾಡಿ ಈಗ ಇಲ್ಲಿಂದ ಸುಮಾರು 5 ಪ್ರೌಢಶಾಲೆಯಿಂದ ಒಂದು 30 ಗುರುಗಳು ಈ ಒಂದು ವಿಚಾರಣೆಯಲ್ಲಾಗಿದ್ದಾರೆ. ಇಲ್ಲಿ ಗುರುಗಳು ಮತ್ತು ಕನ್ಯಾ ಸ್ತ್ರೀಯರು ಕೂಡ ಈ ಒಂದು ವಿಚಾರಣೆಯಿಂದ ಹತ್ತು ಮಂದಿ ಧಾರ್ಮಿಕವಾಗಿ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನೂ ಕೂಡ ಬೇರೆ ಬೇರೆ ಸೆಮಿನರಿಗಳಲ್ಲಿ ಅವರು ಇನ್ನೂ ಕೂಡ ಕೆಲವರು ಇದ್ದಾರೆ, ಆ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಮತ್ತು ಸ್ಕೂಲನ್ನು ಸುಮಾರು ಇಂಪ್ರೂವ್ ಮಾಡಿಕೊಟ್ರು ಆ ಸಮಯದಲ್ಲಿ. ಮತ್ತು ಮಕ್ಕಳಿಗೆ ಆ ಸಮಯದಲ್ಲಿ ಯೂನಿಫಾರ್ಮು ಸ್ಪಾನ್ಸರ್ಶಿಪ್ ಎಲ್ಲ ಕೊಡಿಸ್ತಾ ಇದ್ರು. ಫಾರಿನ್ ಕಡೆಯಿಂದ ವಿದೇಶದಿಂದ ಸ್ಪಾನ್ಸರ್ಶಿಪ್ ತೊಗೊಂಡು ಆ ಮಕ್ಕಳಿಗೆ ವರ್ಷಕ್ಕೆ 2 ಬಟ್ಟೆ ಕೊಡ್ತಕ್ಕಂಥದ್ದು, ಮತ್ತು ಬಂದಂಥ ಇದರಲ್ಲೇ ಅವರಿಗೆ ಫೀಸ್ ಕಟ್ತಕ್ಕಂಥದ್ದು, ಮತ್ತು ಮಕ್ಕಳಿಗೆ ಪೇರೆಂಟ್ಸಿಗೆ ಪೇರೆಂಟ್ಸ್ಗೂ ಕೂಡ ಅದರಿಂದನೇ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾಯಿದ್ರು. ಜೊತೆಗೆ ಧಾರ್ಮಿಕವಾಗಿ ಕೂಡ ಅಷ್ಟೇ, ಧಾರ್ಮಿಕವಾಗಿ ಕೂಡ ಅವರು ಪೂಜೆ ಪುರಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಅದಕ್ಕೂ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಸಮಯ ಪಾಲನೆ ಭಾಳ ಕಟ್ಟುನಿಟ್ಟಿನ ಸಮಯ ಪಾಲನೆ ಅದನ್ನು ಮಾತ್ರ ಅವ್ರಿಗೆ ಯಾರೂ ಮರೆಯೋಗೇ ಇಲ್ಲ. ಅದು ಸಮಯವನ್ನು ಕರೆಕ್ಟ್ ಸಮಯಕ್ಕೆ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಪೂಜ್ಯ ಗುರುಗಳಾದ ಆಂಜೆಲೋ ಪಾಯಸ್ ಫಾದರ್ ಅವರಿಗೆ ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಪ್ಪ ಅಂದರೆ ಇವತ್ತು ಏನು ಈ ನಮ್ಮ ಚರ್ಚಿಗೆ ಗ್ರಾಮ ನಿರ್ಮಾಣ ಕಾಲದಿಂದಲೂ ಹಂಚಿತ್ತು, ಹಂಚನ್ನ ಇವತ್ತು ಒಂದು ದೊಡ್ಡ ದೇವಾಲಯವಾಗಿ ನಿರ್ಮಾಣ ಮಾಡಿದ ನಮ್ಮ ಆಂಜೆಲೋ ಪಾಯಸ್ ಫಾದರ್. ಇದುವರೆಗೆ ಬಂದಂಥ ಗುರುಗಳಾಗಲಿ ಯಾರಾಗಲಿ ಅದನ್ನು ಮಾಡಿರಲಿಲ್ಲ. ಈ ಫಾದರ್ಗೆ ಏಜ್ ಕೂಡ ಜಾಸ್ತಿ ಆಗಿದ್ರು. ಅವರು ಒಂದು ಶ್ರಮನ ವಹಿಸಿ ಅವರ ಆರೋಗ್ಯ ಕಡೆನೂ ಗಮನ ಕೊಡ್ತಾನೆ.
ಈ ಒಂದು ಚರ್ಚ್ ಕಟ್ಟೋ ವಿಚಾರದಲ್ಲಿ ತುಂಬಾ ಶ್ರಮವಹಿಸಿದ್ದಾರೆ. ಇನ್ನು ಅವರಿಗೆ ದೇವರು ಒಳ್ಳೆ ಆರೋಗ್ಯ ಆಯಿಸಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. 2017 ರಲ್ಲಿ ಆಂಜಲೋ ಪೈಸ್ ಫಾದರ್ ನಮ್ಮ ರತ್ನಪುರಿ ಧರ್ಮ ಕೇಂದ್ರಕ್ಕೆ ಬಂದರು. ಬರೋದಕ್ಕಿಂತ ಮುಂಚೆ ನಮ್ಮ ದೇವಸ್ಥಾನದ ಸ್ಥಿತಿ ಹೇಗಿತ್ತು ಅಂತಂದ್ರೆ ಒಂದು ಗೋಡೆ ಬಿದ್ದೋಗೋ ತರನೇ ಇತ್ತು. ಅದನ್ನ ಬೇರೆ ನಮ್ಮ ಪಕ್ಕದ ವಿಚಾರಣೆಯವರು ಇವರು ದೇವಸ್ಥಾನ ಕಟ್ತಾರ ಅನ್ನೋ ಒಂದು ಅನ್ನೋ ಮಟ್ಟಕ್ಕೆ ನಮ್ಮ ರತ್ನಪುರಿ ಅವರ ಆರ್ಥಿಕ ವ್ಯವಸ್ಥೆ ಆತರ ಇತ್ತು. ಅಂಥದ್ರಲ್ಲಿ ನಮ್ಮ ರತ್ನಪುರಿ ಚರ್ಚ್ಗೆ ನಮ್ಮ ಆಂಜಲೋ ಪಾಯಸ್ ಫಾದರ್ ಬಂದಿದ್ದು ನಮಗೆಲ್ಲರಿಗೂ ಕೊಡುಗೆ ಮತ್ತೆ ಅವರು ನಮಗೆ ಸಿಕ್ಕಿರೋ ವರಪ್ರಸಾದ. ಅವರು ಇಷ್ಟು ದೊಡ್ಡ ಕೊಡುಗೆ ಕೊಡ್ತಾರೆ ಅಂತ ನಾವು ಅನಿಸಲಿಲ್ಲ. ಅವರು ಬಂದಿದ್ದು ನಮ್ಮ ಚರ್ಚಲ್ಲಿ ಒಂದು ನನ್ನ ಆಳ್ವಿಕೆ ಮುಗೀತು, ನಾನು ಬಂದು ಇಲ್ಲಿ ವಿಶ್ರಾಂತಿಗೋಸ್ಕರ ಬರ್ತೀನಿ, ಒಂದು ಸಣ್ಣ ವಿಚಾರಣೆ, ಇಲ್ಲೇನೂ ಇಲ್ಲ, ನಾನೊಂದು ವಿಶ್ರಾಂತಿ ಸಿಗುತ್ತೆ ಅಂತ ಬಂದರು. ಬಂದು ಇಷ್ಟು ದೊಡ್ಡ ಒಂದು ಕಾರ್ಯ ಮಾಡ್ತಾರೆ ಅಂತ ನಮಗೂ ಅನಿಸಿರ್ಲಿಲ್ಲ. ಅವರು ಅದನ್ನ ಅನ್ಕೊಂಡೇ ಬಂದಿದ್ರು ಅಂತ ಕಾಣ್ತದೆ. ಅವರು ಬಂದು ಕಾಲ್ಗುಣ ಏನೋ ಗೊತ್ತಿಲ್ಲ, ನಮ್ಮ ದೇವಸ್ಥಾನಕ್ಕೆ ನಮ್ಮ ರತ್ನಪುರಿಗೆ ಇಷ್ಟು ದೊಡ್ಡ ದೇವಾಲಯ ಆಯಿತು. ಮತ್ತೆ ಅವರ ಪೂಜೆ ಪುರಸ್ಕಾರಗಳು ಮತ್ತೆ ಅವರ ಪಂಚುವಾಲಿಟಿ ಟೈಮಿಂಗು ಇದೆಲ್ಲ ನಮಗೆ ಸಿಕ್ಕಿರುವಂತ ಒಂದು ಅವಕಾಶನೇ. ಜೊತೆಗೆ ಅವ್ರ ನಮಗೆ ಸಿಕ್ಕಿರೋಂಥ ದೊಡ್ಡ ಕೊಡುಗೆ ನಮ್ಮ ರತ್ನಪುರಿಗೆ. ಅವರಿಂದ ಅವರು 75 ವರ್ಷದ ವಯಸ್ಸನ್ನು ಆಚರಣೆ ಮಾಡ್ಕೋತಿರ್ಬೋದು ಅಷ್ಟೇ, ಅದು ಬರೀ ನಂಬರ್. ಅವರಿಗೆ ಇನ್ನೂ ಅವರ ದೇಹದಲ್ಲಿ ಶಕ್ತಿ ಇದೆ, ಅವರ ಮನಸ್ಸಿನಲ್ಲಿ ಬೇಕಾದಷ್ಟು ಉತ್ಸಾಹ ಇದೆ. ಅವರು ಇನ್ನೂ ಎಷ್ಟು ವರ್ಷ ಬಾಳ್ತಾರೋ ಅಷ್ಟು ವರ್ಷನೂ ಅವರ ಕೊಡುಗೆ ನಮ್ಮ ರತ್ನಪುರಿಗಾಗಲಿ, ನಮ್ಮ ಧರ್ಮ ಕೇಂದ್ರಕ್ಕಾಗಲಿ, ನಮ್ಮ ಡಯಾಸಿಸ್ ಮೈಸೂರು ಡಯಾಸಿಸ್ಗಾಗಲಿ ತುಂಬಾ ಕೊಡುಗೆ ಇದೆ. ಅವ್ರು ಎಷ್ಟು ವರ್ಷ ಇರ್ತಾರೋ ಅಷ್ಟು ವರ್ಷನೂ ಚೆನ್ನಾಗಿರಲಿ, ಅವರಿಗೆ ದೇವರು ಇನ್ನೂ ಆಯಸ್ಸು ಆರೋಗ್ಯ ಮತ್ತೆ ಅದೇ ಒಂದು ತುಂಬಹೃದಯದ ಒಂದು ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥಿಸ್ಕೊಂಡು ಅವರ ಬಗ್ಗೆ ಒಂದು ಸಣ್ಣ ಒಂದು ಮಾತೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಈ ರತ್ನಾಪುರಿ ಆರೋಗ್ಯ ಮಾತೆಯ ದೇವಾಲಯ, ಈ ಪುಟ್ಟ ದೇವಾಲಯನ ಯಾರು ಇದುವರೆಗೆ ಗುರುತಿಸಲಾಗದಂತಹ ಒಂದು ದೇವಾಲಯವಾಗಿತ್ತು. ಈ ದೇವಾಲಯಕ್ಕೆ ವಿಚಾರಣೆಯಾಗಿ 15 ವರ್ಷಗಳು ಕಳೆದಿದೆ. ಈ 15 ವರ್ಷದಲ್ಲಿ ಮೂರನೆಯ ಫಾದರ್ ಆಗಿ ಫಾದರ್ ಆಂಜಲೋ ಪಾಯಸ್ ಅವರು ಇಲ್ಲಿಗೆ 2017 ಬಂದರು. ಇಲ್ಲಿ ಚರ್ಚಲ್ಲಿ ಇರೋ ತುಂಬಾ ಚಿಕ್ಕ ಕುಟುಂಬಗಳು ಇಲ್ಲಿ ಜನಗಳಿಗೆ ಉತ್ತೇಜನ ಪ್ರೇರಣೆಗಳನ್ನು ನೀಡಿ ಅವರು ಒಂದು ಚರ್ಚ್ ಅಂದ್ರೆ ಯಾವ ರೀತಿ ಜನಗಳು ಹೊಂದಾಣಿಕೆಯಾಗಿರಬೇಕು, ಯಾವ ರೀತಿ ಒಂದು ಕುಟುಂಬದ ರೀತಿಯಲ್ಲಿ ಇರಬೇಕು ಅನ್ನೋ ಒಂದು ವಿಚಾರವನ್ನ ಅವರು ತುಂಬಾನೇ ಎತ್ತಿ ಹಿಡಿದಿದ್ದಾರೆ. ಹಾಗೆ ನಮ್ಮ ಚರ್ಚಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಕೊಯರ್ಸ್ ಆಗಲಿ, ಮಕ್ಕಳುಗಳಿಗೆ ಉತ್ತೇಜನ ಕೊಡೋದಾಗಲಿ, ಪ್ರೇಯರ್ಸ್ ಹೇಳೋದಾಗಲಿ, ಪ್ರಾರ್ಥನೆಗಳು, ಇವುಗಳೆಲ್ಲ ಅವರು ಬೇಕಾದಷ್ಟು ಅವರು ನಮಗೆ ಏನು ಸಪೋರ್ಟ್ ಮಾಡಿ ಅವರು ನಮಗೆ ಮುಂದೆ ಬಂದು ಎಲ್ಲ ರೀತಿಯಾದಂತಹ ಒಂದು ದೇವಸ್ಥಾನದ ಕಾರ್ಯಗಳನ್ನು ಮಾಡಲು ಪ್ರತಿಯೊಂದು ವಿಷಯದಲ್ಲೂ ಅವರು ಮುಂದೆ ನಿಂತು ನಮಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅವರು ಇದೇ ಈ ದೇವಾಲಯ ನಿರ್ಮಾಣಕ್ಕಾಗಿ ಅವರು ಪಟ್ಟಿರುವ ಶ್ರಮ ಅಷ್ಟಿಷ್ಟಲ್ಲ, ಅವರು ಇದೇ ರೀತಿ ಹಿಂದೆ ಎಷ್ಟೋ ಕೆಲಸಗಳನ್ನು ಮಾಡಿದ್ದಾರೆ ಕೇಳಿಪಟ್ಟಿದ್ದೇವೆ. ಆದರೆ ಇವತ್ತು ನಾವು ಪ್ರತಿಯೊಂದು ವಿಷಯನೂ ಕೂಡ ನಾವು ಇಲ್ಲಿ ನಮ್ಮ ಕಣ್ಣಾರೆ ನೋಡೋದ್ರಿಂದ ಅವರು ಎಷ್ಟು ತುಂಬಾನೇ ವಿಶಾಲ ಹೃದಯದವರು, ಅವರಿಗೆ ಎಷ್ಟು ಹೇಳಿದರೂ ಸಾಲದು. ಇಂಥ ಫಾದರು ನಮಗೆ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ನಮಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಮುಂದೆ ಇದೇ ರೀತಿ ಫಾದರ್ ಇನ್ನು ಇವರನ್ನು ನೋಡಿ ಕಲೀಲಿ, ಹಾಗೂ ಇದೇ ರೀತಿ ಬೇರೆ ಫಾದರ್ ಬಂದ್ರು ಕೂಡ ನಮ್ಮಂತ ಬಡ ಜನರನ್ನ ಮೇಲೆತ್ತಿ ನಮ್ಮ ಸಮುದಾಯವನ್ನ, ನಮ್ಮ ಕ್ರಿಸ್ತ ಕುಟುಂಬಗಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಲು ಪ್ರೇರಣೆಯನ್ನ ನೀಡಲಿ. ಹಾಗೂ ಇದೇ ಫಾದರ್ ಅವರ ಹುಟ್ಟುಹಬ್ಬಕ್ಕಾಗಿ ನಾನು ಶುಭ ಹಾರೈಕೆಯನ್ನ ಕೋರುತ್ತಾ ನನ್ನ ಮಾತುಗಳನ್ನ ಮುಗಿಸಿದ್ದೇನೆ. ಥ್ಯಾಂಕ್ ಯು ಫಾದರ್. ಕೇವಲ ಜನರ ಪ್ರೀತಿಯನ್ನು ಗಳಿಸುವಲ್ಲಿ ಮಾತ್ರವಲ್ಲದೆ ಇತರ ಸಹಗುರುಗಳ ಪ್ರೀತಿಯನ್ನು ಸಹ ಹೆಚ್ಚಾಗಿ ಗಳಿಸಿದ್ದಾರೆ. ಇವರ ಬಗ್ಗೆ ಕೆಲವು ಸಹಗುರುಗಳು ಏನು ಹೇಳಿದ್ದಾರೆ ನೋಡೋಣ. Father Angelo Pais, this is Father Roderick speaking about you. I wish to congratulate you on your golden jubilee of priesthood. Golden jubilee of priesthood, and wish you all the best. And also I wish you good health in mind and body, so that remaining years we may serve the Lord with all goodness and grace. 75th birthday, Lord. 75th birthday, I wish you also. So, Father Angelo Pais is a very simple and humble priest. I wish to thank him for everything what he is to the diocese and to the Mysore diocese. Thank you very much and God bless you. Nano Father George Matis, Santa Francis Xavier,
ಚರ್ಚ್ ಹುಣಸೂರಿನ ಧರ್ಮಕೇಂದ್ರದ ಧರ್ಮಗುರುವಾಗಿದ್ದೇನೆ. ಪಕ್ಕದಲ್ಲಿರುವ ರತ್ನಪುರಿ ಎಂಬ ಧರ್ಮಕೇಂದ್ರದ ಗುರುಗಳು ವಂದನೀಯ ಫಾದರ್ ಆಂಜಲ ಪಾಯಸ್ ಅವರು ತಮ್ಮ 75ನೇ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡುತ್ತಿದ್ದಾರೆ. ಅವರಿಗೆ ಈ ಆಚರಣೆ ಬಗ್ಗೆ ಅಷ್ಟೇನು ಆಸಕ್ತಿ ಇಲ್ಲ, ಆದರೂ ಜನಸಾಮಾನ್ಯರು ಧರ್ಮಕೇಂದ್ರದ ಭಕ್ತಾದಿಗಳು ಅವರ ಮೇಲಿರುವ ಪ್ರೀತಿಯನ್ನು ವ್ಯಕ್ತಪಡಿಸಿ ಈ ಆಚರಣೆಯನ್ನು ಮಾಡುತ್ತಿದ್ದಾರೆ. ಫಾದರ್ ಆಂಜಲ ಪಾಯಸ್ ಬಗ್ಗೆ ಹೇಳುವುದಾದರೆ ಅವರೊಬ್ಬ ಅಸನ್ಮುಖಿ, ಸರಳ ಜೀವನ ಮಾಡುವವರು, ಎಲ್ಲರಿಗೂ ಒಂದು ಪ್ರೀತಿಯನ್ನು ಕೊಡುವವರು, ಎಲ್ಲರ ಮೇಲೆ ಅವರಿಗೆ ಅಭಿಮಾನ, ಶ್ರಮಜೀವಿ. ಯಾವ್ಯಾವ ಧರ್ಮಕೇಂದ್ರಗಳಲ್ಲಿ ಅವರು ಸೇವೆ ಮಾಡಿದ್ದಾರೋ ಅಲ್ಲಿ ಮಹತ್ತರವಾದ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ದೇವಾಲಯಗಳನ್ನು ಕಟ್ಟಿದ್ದಾರೆ, ಜನರನ್ನು ಬೆಳೆಸಿದ್ದಾರೆ, ಪ್ರೀತಿಯಿಂದ ಜನರನ್ನು ಅವರು ಧಾರ್ಮಿಕವಾಗಿ ಬೆಳೆಸಿದ್ದಾರೆ. ಇಂತಹ ಆದರ್ಶವಾದ ಗುರುಗಳು ಕಿರಿಯ ಗುರುಗಳಿಗೆ ಒಬ್ಬರು ಮಾದರಿಕೆಯಾಗಿದ್ದಾರೆ. ಈ ವಯಸ್ಸಿನಲ್ಲೂ ಸಹ ರತ್ನಪುರಿಯಲ್ಲಿ ಈಗ ಸುಂದರವಾದ ಒಂದು ದೇವಾಲಯವನ್ನು ಕಟ್ಟಿ ಎಲ್ಲ ಜನರಿಗೆ ಆಧ್ಯಾತ್ಮಿಕವಾಗಿ ಪ್ರಯೋಜನವಾಗುವಂತೆ ಶ್ರಮ ವಹಿಸಿದ್ದಾರೆ. ಆದುದರಿಂದ ನಾನು ಅವರಿಗೆ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೊಡ್ತೇನೆ. ದೇವರು ಅವರಿಗೆ ಇನ್ನಷ್ಟು ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಉಳಿದಿರುವ ದಿನಗಳಲ್ಲಿ ಅವರಿಗೆ ಜನರ ಸೇವೆ ಮಾಡುವ ಭಾಗ್ಯ ಲಭಿಸಲಿ ಎಂದು ಹಾರೈಸಿ ದೇವರು ಅವರನ್ನು ಅವರಿಗೆ ಬೇಕಾದ ಆರೋಗ್ಯ ಭಾಗ್ಯ, ಶಾಂತಿ, ಸಮಾಧಾನ, ನೆಮ್ಮದಿನ ಕೊಟ್ಟು ಹರಸಲಿ ಎಂದು ಹೇಳುತ್ತಾ ಪುನಃ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತೇನೆ. ವಂದನೀಯ ಫಾದರ್ ಆಂಜಲೋ ಪಾಯಸ್ ರವರ ಕುಟುಂಬದ ಸದಸ್ಯರು ಅವರ ಹುಟ್ಟುಹಬ್ಬಕ್ಕೆ ಕೋರಿರುವ ಮನದಾಳದ ಶುಭಾಶಯಗಳ ಒಂದು ನೋಟ. To wish you a very happy birthday. May God shower his abundance blessings on the occasion of your 75th birthday. May the good God bless you in a special way. Sister Hilda. Happy birthday to you. Happy birthday to you. Happy birthday, dear Father. Happy birthday to you. Happy 75th birthday, Father Uncle. Wishing you good health and happiness always. God bless you. Cheers. Bye. How is Rita Pais? Father Angelo Pais, Nimanya Bavach Nimani Du. Wishing you very happy 75th birthday. May God bless you with good health and happiness throughout the year. Happy birthday, Bappu, once again. Enjoy your day. Dear Father Anjuma, I wish you a very happy birthday, 75th year of your gift of life. I ask the Lord to grant you many more returns of this beautiful day of yours. And I wish that you live for 100 years like great-grandfather. Dear Father Angelo Pais, our beloved uncle, on your 75th birthday, we wish you the very best birthdays. May you have many more as you continue to serve the Lord. Happy birthday to you, Father Angelo. Happy birthday. Happy birthday. Happy birthday. Happy birthday, dear Bappu Angelo Pais. Tamma 75ne varshada huttu habbada prayukta ನಿಮಗೆ ಶುಭ ಹಾರೈಸುತ್ತೇನೆ. ನಿಮ್ಮ ಜೀವನದಲ್ಲಿ ಸದಾಕಾಲ ಸಂತೋಷ, ಒಳ್ಳೆಯ ಆಯುರೋಗ್ಯವನ್ನು ಆ ಭಗವಂತ ಕರುಣಿಸಲೆಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಡಿಯರ್ ಫಾದರ್ ಆಂಜಲೋ ಪಾಯಸ್, ಆನ್ ದ ಒಕೇಶನ್ ಆಫ್ ಯುವರ್ ಬರ್ತ್ಡೇ, ಐ ವಿಶ್ ಯು ಮೆನಿ ಮೋರ್ ಹ್ಯಾಪಿನೆಸ್ ಆಫ್ ದ ಡೇ. ಮೇ ಗಾಡ್ಸ್ ಲವ್ ಆ್ಯಂಡ್ ಪೀಸ್ ಬಿ ವಿತ್ ಯು ಆಲ್ವೇಸ್. ಮೇ ಗಾಡ್ ಕಂಟಿನ್ಯೂ ಟು ಮೇಕ್ ಯುವರ್ ಫೇತ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್, ಆ್ಯಂಡ್ ಮೇ ಗ್ರಾಂಟ್ ಆಲ್ ಯುವರ್ ಹಾರ್ಟ್ಸ್ ಡಿಸೈರ್ಸ್ as you continue to grow in mind and spirit. You have impacted so many lives positively through your words of wisdom. Your holy services to the Lord touched so many hearts and inspired so many lives. May God's goodness and mercy continue to be with you today and always. Be strong as always.
many apparatus of them. Thousands of candles can be lighted by a single candle, but the life of the candle will never be shortened. My dear brother, Father Anju, you have brought joy and life to thousands of people whom you have served in different parishes of your diocese. May God be praised. May God be loved forever. And as you celebrate your 75th birthday, I wish you many choices, blessings from God above. May God be praised. May God be loved. Have a nice day and have a nice year ahead. Dear Uncle Father Angelo Pais, wish you happy Platinum Jubilee birthday. You have rendered a selfless service and left no stone unturned in the ministry as a priest in the church. May God bless you abundantly with health and happiness. May you enjoy every day of your life and hit a century. May God bless you. Happy 75th birthday, Father Anju Uncle. Happy birthday, Father Anju Uncle. May God bless you with good health and happiness always. Happy 75th birthday, Father Anju Uncle. Happy birthday, Father Anju Uncle. We come to family members of Father Angelo Pais. Wish you a very happy birthday. Father, we all love you very much. You have always been a role model for our family. You are a religious man and always have guided for us to walk on the footprints of Jesus Christ. You are a gem of a person, kind-hearted, visionary and generous. So on this very special occasion, we thank the Almighty God for all His blessings on you and our family. And we continue to pray to bless you with good health, peace of mind and everything happy on your special day. Wish you a very happy birthday, Father. ಇಲ್ಲಿಯವರೆಗೆ ಸೇವೆ ಸಲ್ಲಿಸಿದ ಎಲ್ಲಾ ಧರ್ಮ ಕೇಂದ್ರಗಳಲ್ಲಿಯೂ ಮುಖ್ಯವಾಗಿ ಶಿಕ್ಷಣ, ಕ್ರೈಸ್ತ ವಿಶ್ವಾಸ, ಆರ್ಥಿಕ, ಧಾರ್ಮಿಕ ಮತ್ತು ಸಾಮಾಜಿಕ ಕಳಕಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಜನರಿಗಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಮನುಷ್ಯನಿಗೆ ಕಾಡುವ ಬಡತನ, ಅನಕ್ಷರತೆ, ಹಸಿವು ಒಂದು ಶಾಪವಲ್ಲ. ಒಂದು ವೇಳೆ ಅದರಿಂದ ಹೊರಬರದೆ ಹೋದರೆ ಅದು ಶಾಪವೆನಿಸಿಕೊಳ್ಳುತ್ತದೆ. ಅಂತಹ ಬಡತನ, ಹಸಿವು ಮತ್ತು ಅನಕ್ಷರತೆಯ ನಡುವೆ ಬೆಳೆದು ಒಬ್ಬ ಉತ್ತಮ ಯಾಜಕರಾಗಿ ಹಾಗೂ ಯೇಸು ಕ್ರಿಸ್ತರ ಅನುಯಾಯಿಯಾಗಿ ತಮ್ಮ 75 ವರ್ಷಗಳ ಜೀವನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ವಂದನೀಯ ಫಾದರ್ ಆಂಜೆಲೊ ಪಾಯ್ಸ್ ರವರಿಗೆ ದೇವರು ತಮ್ಮ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ, ಹೇರಳವಾದ ಆಶೀರ್ವಾದವನ್ನು ಅವರ ಮೇಲೆ ಸುರಿಸಲಿ ಎಂದು ಪ್ರಾರ್ಥಿಸುತ್ತೇವೆ.